ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ಅಂತೂ ಇಂತೂ ಕೌಂಟ್ ಡೌನ್ ಶುರುವಾಯಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟ ರಚನೆಗೆ. ಇವತ್ತು ರಾತ್ರಿಯೊಳಗೆ ಸಚಿವರ ಪಟ್ಟಿ ರಿಲೀಸ್ ಆಗುತ್ತಾ? ಫೈನಲ್ ಲಿಸ್ಟ್ ರೆಡಿ, ವರಿಷ್ಠರ ಅಂಕಿತ ಒಂದು ಮಾತ್ರ ಬಾಕಿ ಉಳ್ಕೊಂಡಿದೆ. ನ್ಯೂಸ್ 18 ಮೆಗಾ ಫಾಲೋ ಅಪ್ ಇದು ಸಂಪುಟ ಸರ್ಕಸ್. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವರು ಯಾವಾಗ ದೆಹಲಿಗೆ ಹೋದರೋ ಅಲ್ಲಿಂದ ಈ ಸರ್ಕಸ್ ಶುರುವಾಯಿತು. ಈಗಾಗಲೇ 4-5 ದಿನ ಕಳೀತಾ ಬಂತು. ಯಾವಾಗುತ್ತೆ ಫೈನಲ್? ಎಲ್ಲರೂ ಕೂಡ ಬೆರಗುಗಡಿಯಿಂದ ಎದುರು ನೋಡ್ತಾ ಇದ್ದಾರೆ. ಆಕಾಂಕ್ಷೆಗಳಂತೂ ಅವ್ರ ಲಾಬಿ ಮುಂದುವರಿಸ್ತಾನೆ ಇದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಬಸವರಾಜ ಬೊಮ್ಮಾಯಿ ಅವರ ಸಂಪುಟಕ್ಕೆ ಯಾರು ಬರ್ತಿದ್ದಾರೆ, ಏನಾಗ್ತಾ ಇದೆ? ಇವತ್ತೇ ಬೊಮ್ಮಾಯಿ ಅವರ ಸಂಪುಟಕ್ಕೆ ಫೈನಲ್ ಟಚ್. ನಿನ್ನೆ ಇಡೀ ದಿವಸ ಚರ್ಚೆ ನಡೆಸಿ ಇವತ್ತು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಬ್ರೇಕಿಂಗ್ ನ್ಯೂಸ್. ಯಾರು ಔಟ್ ಅಂತ ಯಾಕೆ ಹಾಕಿದ್ದೀವಿ ಅಂದರೆ, ಹಿಂದಿನ ಅವಧಿಯಲ್ಲಿ ಯಾರು ಮಂತ್ರಿಗಳಾಗಿದ್ರು ಅವ್ರಿಗೆ ಯಾರು ಆಗೋಕ್ಕಾಗಲ್ಲ, ಅವರೆಲ್ಲ ಯಾರು ಹೊರಗೋಗ್ತಿದ್ದಾರೆ ಅಂತ ಅರ್ಥ. ಇನ್ನು ಯಾರು ಒಳಗೆ ಬರ್ತಾ ಇದ್ದಾರೆ ಅದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಒಂದು 4-5 ದಿವಸದ ಈ ಬೆಳವಣಿಗೆಗಳೆಲ್ಲವೂ ಕೂಡ. ನಿನ್ನೆ ಅಂತೂ ಇಡೀ ದಿನ ಚರ್ಚೆ ಮೇಲೆ ಚರ್ಚೆ ಆಯಿತು. ಅಂತಿಮ ನಿರ್ಧಾರ ಮಾತ್ರ ಬಾಕಿ ಇರೋದು. ಅದು ಇವತ್ತಿಗೆ ಸಂಜೆ ಅಥವಾ ರಾತ್ರಿಯೊಳಗೆ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪ್ತಾ ಇದೆ. ನಿನ್ನೆ ಇಡೀ ದಿನ ಲಿಸ್ಟ್ ಇಟ್ಕೊಂಡು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರು, ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ರು, ಇನ್ನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು, ಜೆಪಿ ನಡ್ಡಾ ಅವ್ರ ಜೊತೆ ಚರ್ಚೆ ಆಯಿತು. 2-3 ಪಟ್ಟಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಇವತ್ತು ಸಂಸತ್ ಕಲಾಪ ಮುಗಿದ ಮೇಲೆ ಮತ್ತೆ ಫೈನಲ್ ಆ್ಯಂಡ್ ಫೈನಲ್ ಮೀಟಿಂಗ್. ಇವತ್ತು ಸಂಜೆ ಅಥವಾ ರಾತ್ರಿ ಜೆಪಿ ನಡ್ಡಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಪಟ್ಟಿಯನ್ನು ಫೈನಲ್ ಮಾಡ್ತಾರೆ. ಎಷ್ಟು ಮಾಡಬೇಕು, ಎಷ್ಟು ಜನರನ್ನ ಹಿಂದಿದ್ದವ್ರನ್ನ ಬಿಡಬೇಕು, ಯಾರನ್ನು ತಗೋಬೇಕು, ಯುವಕರು ಯಾರು ಒಳಗೆ ಬರಬೇಕು, ಹೊಸ ಮುಖಗಳಿಗೆ ಯಾರಿಗೆ ಮಣೆ ಹಾಕಬೇಕು, ಹಳಬರನ್ನ ಯಾರು ಇಟ್ಕೋಬೇಕು, ಅವ್ರ ಕೆಲಸದ ಆಧಾರದ ಮೇಲೆ ಇಟ್ಕೋಬೇಕಾ ಅಥವಾ ಏಜ್ ಏನಾದರೂ ಕೌಂಟ್ ಆಗುತ್ತಾ, ಈ ಥರದ ಹಲವಾರು ಮಾನದಂಡಗಳು ಈಗಾಗಲೇ ಚರ್ಚೆಯಲ್ಲಿದೆ. ಅಥವಾ ಪ್ರಾದೇಶಿಕವಾಗಿ ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರಲ್ಲ, ಅದೆಲ್ಲವನ್ನು ಕೂಡ ಸಮಾನಾಂತರವಾಗಿ ಡಿವೈಡ್ ಮಾಡ್ತಿದ್ದೀವಿ ಅಂತ, ಅದೆಲ್ಲವೂ ಏನಾಗುತ್ತೆ ಅಂತ ಕಾದು ನೋಡಬೇಕು. ನಮಗೆ ವಿಶ್ವಾಸ ಇದೆ, ಹೈಕಮಾಂಡು ಒಂದು ಒಳ್ಳೆಯ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ. ಅವರು ನಾಳೆ ಪಾರ್ಲಿಮೆಂಟ್ ಇರೋದರಿಂದ ಪಾರ್ಲಿಮೆಂಟ್ ಎಲ್ಲ ಚಟುವಟಿಕೆಗಳೆಲ್ಲ ಮುಗಿದ ಮೇಲೆ ಅವರು ಕೂತ್ಕೊಂಡು ಅಂತಿಮವಾದಂಥ ಒಂದು ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ, ಅವರೇ ಪ್ರಕಟಣೆ ಮಾಡ್ತಾರೆ. ಡಿಸಿಎಂ ಸ್ಥಾನಗಳ ಅದರ ಬಗ್ಗೆನೂ ನಾಳೆ ಅಧ್ಯಕ್ಷರು ಫೈನಲ್ ಮಾಡಿ ಪಟ್ಟಿಗಳನ್ನು ನಾವು ಬೇರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ ಕೊಟ್ಟಿದ್ದೇವೆ, ಅದು ಅಂತಿಮ ತೀರ್ಮಾನ ಅವ್ರು ಮಾಡ್ತಾರೆ. ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ, ಅವರು ವಲಸಿಗರಲ್ಲ, ಅವರು ನಮ್ಮವರೇ, ಅವರು ಕೂಡ ನೆಲೆಸಿಗರು. ಹೀಗಾಗಿ ನಾವೆಲ್ಲರೂ ಒಟ್ಟು ಬಿಜೆಪಿ ಪರಿವಾರ ನಿರ್ಣಯ ಆಗುತ್ತೆ, ಅದರಲ್ಲಿ ಯಾವುದೇ ಆತಂಕ ಪಡುವಂತಹ ಒಟ್ಟಾರೆ ಒಂದು ಪಟ್ಟಿ ಚರ್ಚೆ ಆಗಿದೆ ಅವ್ರದ್ದು ನಮ್ಮ ನಡುವೆ. ಅದರಲ್ಲಿ ಎಷ್ಟು ಮಾಡಬೇಕು, ಎಷ್ಟನ್ನು ಮಾಡಬೇಕು, ಎಷ್ಟನ್ನು ಬಿಡಬೇಕು ಅನ್ನುವಂಥದ್ದು ಅವ್ರು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಾಳೆ ಎಷ್ಟು ಜನ ಮಂತ್ರಿಗಳಾಗ್ತಾರೆ ಅನ್ನುವಂಥದ್ದು ಅದು ಕೂಡ ಗೊತ್ತಾಗ್ತದೆ, ಯಾರಾಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಕುತೂಹಲ ಕೆರಳಿಸ್ತಾ ಇದೆ. ವಲಸಿಗರು ವಲಸಿಗರು ಅನ್ನೋ ಮಾತಿಗೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲ, ಅವರೆಲ್ಲ ನೆಲೆಸಿಗರು. ನಮ್ಮ ಬಿಜೆಪಿ ಪಕ್ಷಕ್ಕೆ ಬಂದ ಮೇಲೆ ಅವರು ಇನ್ಯಾವತ್ತೂ ವಲಸಿಗರ ಉಳ್ಕೊಂಡಿಲ್ಲ, ಅವರು ನಮ್ಮ ಪಕ್ಷದಲ್ಲೇ ಇದ್ದಾರೆ. ಪರ್ಮಿಟೇಷನ್ ಕಾಂಬಿನೇಷನ್ ಒಂದಷ್ಟು ಲಿಸ್ಟ್ಗಳನ್ನು ಕೊಟ್ಟಿದ್ದೀವಿ, ಅದನ್ನೆಲ್ಲ ಫೈನಲೈಸ್ ಆಗಬೇಕು. ಇವತ್ತು ಸಂಜೆಯೊಳಗೆ ಸಂಸತ್ ಕಲಾಪ ಮುಗಿದ ನಂತರದಲ್ಲಿ ಫೈನಲ್ ಮೀಟಿಂಗ್ ಕೂತ್ಕೋತೀವಿ, ಅಲ್ಲಿ ಫೈನಲ್ ಆಗುತ್ತೆ. ರಾಷ್ಟ್ರೀಯ ಅಧ್ಯಕ್ಷರೇ ಅದನ್ನು ಅನೌನ್ಸ್ ಮಾಡ್ತಾರೆ. ಇವತ್ತು ಸಂಜೆ ಅಥವಾ ರಾತ್ರಿ ಒಳಗಡೆ ಇದು ಅಂತಿಮ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳೇ ನವದೆಹಲಿಯಲ್ಲಿ ಮಾತಾಡಿದ್ರು. ಹಾಗಾದರೆ ಇವತ್ತಿನ ಬೆಳವಣಿಗೆ ಏನು, ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ಮಗದೊಂದು ದಿನ ಕಳೀತು, ಕುತೂಹಲ, ಇನ್ನೊಬ್ಬರಿಗೆ ಆತಂಕ, ಎಲ್ಲವೂ ಕೂಡ ಇಮ್ಮಡಿ ಆಗ್ತಾ ಇರುತ್ತೆ. ಇವತ್ತು ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡ್ಬೋದು, ಇನ್ನೇನು ಕಸರತ್ತು ನಡೆಸ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳಲ್ಲಿ? Thank you.
ಈಗ ಈ ಸಂಪುಟ ವಿಸ್ತರಣೆಯ ಕಸರತ್ತು ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಅಂದ್ರೆ ಹೈಕಮಾಂಡ್ಗೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರು ಆ ಪಟ್ಟಿ ಅಂದರೆ ಒಂದನ್ನಷ್ಟೇ ಕೊಟ್ಟಿಲ್ಲ, ಲೈಕ್ ಪ್ಲಾನ್ ಎ ಪ್ಲಾನ್ ಬಿ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಇದು ಓಕೆ ಆದರೆ ಓಕೆ, ಅದರ್ವೈಸ್ ಇನ್ನೊಂದು ಪಟ್ಟಿ ತಗೊಳ್ಳಿ ಅಥವಾ ಅದು ಹೆಸರುಗಳನ್ನು ಏನಾದರೂ ಚೇಂಜ್ ಮಾಡಿ ಅಂತೇಳಿ ಅವರು ಒಂದಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ. ಈ ಮಾತನ್ನು ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ನಿನ್ನೆ ರಾತ್ರಿ ಜೆ ಪಿ ನಡ್ಡಾ ಭೇಟಿ ಬಳಿಕ ತಿಳಿಸಿದರು. ಸೊ ಅಲ್ಲಿಗೆ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ ಏನೇನು ಹೈಕಮಾಂಡ್ಗೆ ಮಾಹಿತಿಗಳು ರವಾನೆಯಾಗಬೇಕಾಗಿತ್ತು, ಸ್ಪಷ್ಟೀಕರಣಗಳು ರವಾನೆಯಾಗಬೇಕಾಗಿತ್ತು ಅಥವಾ ಅವ್ರಿಗೆ ಏನೇನು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಆ ಎಲ್ಲ ಕೆಲಸಗಳು ಆಗಿವೆ. ಮತ್ತು ಇದಕ್ಕೂ ಮೊದಲು ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಂದ ಅವರ ಶಿಫಾರಸ್ಸೇನು ಅನ್ನುವಂಥದ್ದನ್ನು ತೆಗೆದುಕೊಂಡಿದ್ದರು. ಅದಲ್ಲದೆ ಆರ್ ಎಸ್ ಎಸ್ ನಾಯಕರು ಅವರ ಕ್ಯಾಂಡಿಡೇಟ್ಗಳನ್ನ ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅನ್ನುವ ರೀತಿಯಲ್ಲಿ ಅವರು ಕೂಡ ಕೆಲವು ಹೆಸರುಗಳನ್ನು ಸೂಚಿಸಿದರು. ಜೊತೆಗೆ ಅವರು ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಅವರಿಗೂ ಕೂಡ ಯಾಕೆಂದರೆ ಅವರ ಸಂಪುಟ ಆಗಿರುವ ಕಾರಣಕ್ಕೋಸ್ಕರ ಯಾರನ್ನು ಸೇರಿಸ್ಕೊಳ್ಬೇಕು, ತನಗೆ ಯಾರು ಸೂಟ್ ಆಗ್ತಾರೆ ಮತ್ತು ಯಾವ ಕೆಲಸಕ್ಕೆ ಯಾರು ಸೂಟ್ ಆಗ್ತಾರೆ ಅನ್ನುವಂಥ ಅವ್ರದೇ ಆದಂಥ ಒಂದು ಐಡಿಯಾ ಇದ್ದ ಕಾರಣಕ್ಕೆ ಅವರು ಅವರದೇ ಆದಂಥ ಒಂದಷ್ಟು ಹೆಸರುಗಳನ್ನು ಸೇರಿಸಿದರು. ಇನ್ಫ್ಯಾಕ್ಟ್ ವಲಸಿಗರಗಳ ಹೆಸರನ್ನು ಸೇರಿಸಲೇಬೇಕಿತ್ತು. ಸೊ ಈ ಎಲ್ಲ ಹೆಸರುಗಳನ್ನು ಸೇರಿಸಿ ಪಟ್ಟಿಯನ್ನು ಹೈಕಮಾಂಡ್ಗೆ ಈಗ ಸಾಗಾಕಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಅರ್ಥದಲ್ಲಿ ಸಾಗಾಕಿರೋ ಕೆಲಸವೇ. ಸೊ ಈಗ ಹೈಕಮಾಂಡ್ ತೀರ್ಮಾನಕ್ಕೆ ಬರಬೇಕಾಗುತ್ತೆ, ಯಾವ ಯಾರ್ಯಾರನ್ಗೆ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಯಾವ ಹಿರಿಯರನ್ನು ಕೈ ಬಿಡಬೇಕು, ಯಾರನ್ನು ಪರಿಗಣಿಸಲೇಬೇಕು, ವಲಸಿಗರ ವಿಷಯದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು, ಹೊಸಬರ ವಿಷಯದಲ್ಲಿ ಯಾವ ರೀತಿಯಲ್ಲಿ ಏನೋ ಯೋಚನೆ ಮಾಡಬೇಕು, ಜೊತೆಗೆ ಸೋಷಿಯಲ್ ಇಂಜಿನಿಯರಿಂಗನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ. ಕಳೆದ ಸರ್ಕಾರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು, ರೀಜನಲ್ ಇಂಬ್ಯಾಲೆನ್ಸ್ ಆಗಿತ್ತು, ಸಂಪುಟ ಅಂದರೆ ಬೆಳಗಾವಿ ಮತ್ತು ಬೆಂಗಳೂರು ಅನ್ನೋ ರೀತಿ ಆಗಿತ್ತು. ಸೊ ಈ ಬಾರಿ ಆ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅನ್ನುವಂಥದ್ದೆಲ್ಲವನ್ನು ಅಳೆದು ತೂಗಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿರೋ ಪ್ರಕಾರ ಇವತ್ತು ಸಂಜೆ ಹೈಕಮಾಂಡ್ನಿಂದ ಆ ಪಟ್ಟಿ ಹೊರಬೀಳುತ್ತೆ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಆ ಪಟ್ಟಿಯನ್ನು ಅಂದರೆ ಆ ಹೆಸರುಗಳನ್ನು ರಾಜಭವನಕ್ಕೆ ಅಧಿಕೃತವಾಗಿ ಕಳಿಸ್ಕೊಡ್ತಾರೆ. ಈ ನಡುವೆ ಇನ್ನೂ ಕೂಡ ಸಚಿವಾಕಾಂಕ್ಷಿಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಒತ್ತಡ ಇರುವ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಆ ಕಾರಣಕ್ಕೋಸ್ಕರ ದೆಹಲಿಯಲ್ಲಿ ಇನ್ನೂ ಕೂಡ ಲಕ್ಷ್ಮಣ್ ಸವದಿ, ಅರವಿಂದ್ ಬೆಲ್ಲದ್ ಮತ್ತಿತರರು ದೆಹಲಿಯಲ್ಲೇ ಇದ್ದಾರೆ. ಅವರು ಇವತ್ತೂ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಕೆಲವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಹೆಸರುಗಳ ಜೊತೆಗೆ ಸಿ ಪಿ ಯೋಗೇಶ್ವರ ಹೆಸರು ಕೂಡ ಕೇಳಿಬಂದಿದೆ. ಈ ಮೂರು ಹೆಸರುಗಳು ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ನಿಮ್ಗೆ ಗೊತ್ತೇ ಇದೆ, ಅರವಿಂದ್ ಬೆಲ್ಲದ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರೇಸ್ನಲ್ಲಿದ್ದಂಥವರು, ಹಾಗಾಗಿ ಅವರು ಈಗ ಕಡೆ ಪಕ್ಷ ಸಚಿವ ಸ್ಥಾನವನ್ನು ಪಡ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಿದ್ದಾರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಅವರ ಮೇಲೂ ಕೂಡ ಒತ್ತಡವನ್ನು ಏರ್ತಿದ್ದಾರೆ. ಆದರೆ ಬೆಲ್ಲದ್ದವರನ್ನು ಯಾವ ಕಾರಣಕ್ಕೂ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಈ ಮೂವರು ಒತ್ತಡ ಏರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾರೆ. ಅಂದರೆ ಯಡಿಯೂರಪ್ಪ ಯಾವ ಕಾರಣಕ್ಕೆ ಏರ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿರದೆ ಸತ್ಯ. ಏನಂದರೆ ಅವರ ಸರ್ಕಾರವನ್ನು ಅವರಿಂದ ಸಚಿವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಬೆಲ್ಲದವರು ಸಂಚು ರೂಪಿಸಿದ್ರು ಅನ್ನುವಂಥದ್ದು ಅವರ ಅಸಮಾಧಾನ ಆರೋಪ. ವಿಜೇಂದ್ರ ಅವರಿಗೆ ಯಾವ ಸ್ಥಾನವನ್ನು ಕೊಡಲಾಗುತ್ತೆ? ಯಡಿಯೂರಪ್ಪನವರ ಈ ಒತ್ತಡಕ್ಕೆ ಹೈಕಮಾಂಡ್ ಇವಾಗ ಮಣಿಯುತ್ತಾ? ಇದೆಲ್ಲದರ ಹಿಂದಿರುವ ಟಾರ್ಗೆಟ್ 2023-24 ಎಲೆಕ್ಷನ್ ಏನಾ? ವಾಟ್ ನೆಕ್ಸ್ಟ್? ಹರೀಶ್ ನಾಗರಾಜ್, ಆ್ಯಕ್ಚುಲಿ ಈ ಬಗ್ಗೆ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ರೀತಿಯ ಸುಳಿವನ್ನು ಬಿಟ್ಕೊಟ್ಟಿಲ್ಲ. ಅಂದರೆ ಒಂದು ಡಿ ಸಿ ಎಂ ಸ್ಥಾನಗಳು ಎಷ್ಟಾಗುತ್ತೆ, ಯಾರಿಗೆ ಹೋಗುತ್ತೆ, ಜೊತೆಗೆ ನೀವು ಹೇಳ್ದಂಗೆ ಭಾಳ ಎಲ್ಲರ ಕುತೂಹಲ ಇರೋದೇನು ಅಂತಂದರೆ, ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಸಂಪುಟದಲ್ಲಿ ಸ್ಥಾನವನ್ನು ಸಿಗುತ್ತಾ ಇಲ್ವಾ ಅಂತ. ಯಾಕೆಂದರೆ ಅದೇ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಷರತ್ತನ್ನು ವಿಧಿಸಿದರೆ, ಕಟ್ಟುನಿಟ್ಟಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ಒಂದು ಅಕ್ಷರ ಕೂಡ ಬಸವರಾಜ ಬೊಮ್ಮಾಯಿ ಹೇಳಿಲ್ಲ. ಇನ್ಫ್ಯಾಕ್ಟ್ ಅವರು ಅದನ್ನು ಒಂದು ರೀತಿಯಲ್ಲಿ ಆ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಅದರಿಂದಾಗಿ ಬಹುತೇಕ ಅವರಿಗೆ ವಿಜಯೇಂದ್ರ ವಿಷಯದಲ್ಲಿ ಏನೊಂದು ಮಾತಾಡಬಾರ್ದು ಅನ್ನುವಂಥ ನಿರ್ದೇಶನ ಹೈಕಮಾಂಡಿಂದ ಬಂದಿರ್ಬೋದು. ಮತ್ತು ಅಂತಿಮವಾಗಿ ಈ ವಿಷಯವನ್ನು ಹೈಕಮಾಂಡ್ ಅಷ್ಟೇ ನಿರ್ಧರಿಸುತ್ತೆ ಅನ್ನೋದು ಗೊತ್ತೇ ಇರುವಂಥ ಸಂಗತಿ. ಇವತ್ತು ಸಂಜೆ ಹೊರಬೀಳುವ ಪಟ್ಟಿಯಲ್ಲಿ ಬಹಳ ಕುತೂಹಲ ಮೂಡಿಸಿರುವ ಹೆಸರಲ್ಲಿ ವಿಜಯೇಂದ್ರ ಹೆಸರು ಕೂಡ ಒಂದು. ಕಾದು ನೋಡಬೇಕಾಗತ್ತೆ ಹರೀಶ್. ಸಿ ಪಿ ಯೋಗೇಶ್ವರ ಬಗ್ಗೆ ಕೂಡ ಯಡಿಯೂರಪ್ಪ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೂ ಕೂಡ ಸಂಜೆವರೆಗೆ ಲಾಸ್ಟ್ ಫೈನಲ್ ಡೇ ಅಂತ ಅನ್ಸುತ್ತೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಧನೇಶ್, ಈ ಕ್ಷಣದ ಮಾಹಿತಿಯನ್ನು.